ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದಲ್ಲಿ ಹಬ್ಬಗಳ ಸೀಸನ್ ಬಂದ್ರೆ ಆಟೋಮೋಟಿವ್ ಇಂಡಸ್ಟ್ರಿಯಲ್ಲೂ ಹಬ್ಬ ಶುರುವಾಗುತ್ತೆ ಕಾರ್ ಕಂಪನಿಗಳು ಗ್ರಾಹಕರಿಗೆ ದೊಡ್ಡ ಡಿಸ್ಕೌಂಟ್ ಕೊಡೋದ್ರೊಂದಿಗೆ ಹೊಸ ಹೊಸ ಮಾಡೆಲ್ಗಳನ್ನು ಕೂಡ ಲಾಂಚ್ ಮಾಡ್ತಾರೆ ಯಾಕಂದ್ರೆ ಹಬ್ಬ ಬಂದಾಗ ಒಂದು ಕಾರ್ ತಗೋಬೇಕ್ರಿ ಅನ್ನೋ ಫೀಲಿಂಗ್ ಭಾರತೀಯರಲ್ಲಿ ಜಾಸ್ತಿ ಮುಂದಿನ ಎರಡು ಮೂರು ತಿಂಗಳಲ್ಲಿ ಹತ್ತು ಹೊಸ ಕಾರುಗಳು ಲಾಂಚ್ ಆಗ್ತವೆ ಅದರಲ್ಲೂ ಫೋರ್ ಜನ್ ಮಾರುತಿ ಸುಜುಕಿ ಡಿಸೈರ್ ಬಿ ಡಿ ಎಂ ಸಿಕ್ಸ್ ಹುಂಡೆ ಅಲ್ಕಜಾರ್ ಫೇಸ್ ಲಿಫ್ಟ್ ಕಿಯಾ ಕಾರ್ನಿವಾಲ್ ಫೇಸ್ ಲಿಫ್ಟ್ಗಳು ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿವೆ ಎಂ ಜಿ ಕಿಯಾ ಮಹೀಂದ್ರಗಳ ಹೊಸ ಇವಿಗಳು ಕೂಡ ಮಾರ್ಕೆಟ್ ಅಲ್ಲಿ ರೆಡಿ ಆಗ್ತಾ ಇವೆ ಬನ್ನಿ ಎಲ್ಲ ಕಾರುಗಳ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನೀವು ಕಾರ್ ಖರೀದಿ ಲೆಕ್ಕಾಚಾರದಲ್ಲಿದ್ದರೆ ಯಾವ ಕಾರ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ಕಡೆ ಕೂಡ ಸಲ ಗಮನ ಹರಿಸಿ ಫೋರ್ತ್ ಜನರೇಷನ್ ಮಾರುತಿ ಸುಜುಕಿ ಡಿಸೈರ್ ಮಾರುತಿ ಸ್ವಿಫ್ಟ್ ಹ್ಯಾಚ್ ಜೊತೆಗೆ ಅದರ ಕಾಂಪ್ಯಾಕ್ಟ್ ಸಿಡಾನ್ ವರ್ಷನ್ ಅನ್ನ ಡಿಸೈರ್ ಅನ್ನ ಕೂಡ ತಗೊಂಡ್ಬರುವುದು ಪಾಲಿಸ್ಕೊಂಡ್ ಬಂದಿರೋ ಸಂಪ್ರದಾಯ ಸ್ವಿಫ್ಟ್ ಅಷ್ಟೇ ಡಿಸೈರ್ಗೂ ಫ್ಯಾನ್ ಬೇಸ್ ಇದೆ ಇನ್ಫ್ಯಾಕ್ಟ್ ಡಿಸೈರ್ ಭಾರತದ ಬೆಸ್ಟ್ ಸೆಲ್ಲಿಂಗ್ ಕಾಂಪ್ಯಾಕ್ಟ್ ಸಿಡಾನ್ ಹೆಚ್ಚು ಮೈಲೇಜ್ ಕಡಿಮೆ ಮೇಂಟೆನೆನ್ಸ್ ಕಾಸ್ಟ್ ಕಾಂಪ್ಯಾಕ್ಟ್ ಸೈಜ್ ನಿಂದಾಗಿ ಡಿಸೈರ್ ಭಾರತದ ಕ್ಯಾಬ್ ಡ್ರೈವರ್ ಡಿಸೈರ್ ಟೋರ್ ಅಂತ ಬರುತ್ತೆ ಸ್ವಲ್ಪ ಅದು ಟ್ಯಾಕ್ಸಿ ಓರಿಯಂಟೆಡ್ ಮಾಡೆಲ್ ಇದೆ ಅದು ಅದು ನಂಬರ್ ಚಾಯ್ಸ್ ಅವರಿಗೆ ಕ್ಯಾಬ್ ಡ್ರೈವರ್ಸ್ಗೆ ಕಳೆದ ಮೇನಲ್ಲಿ ಫೋರ್ತ್ ಜನರೇಷನ್ ಸ್ವಿಫ್ಟ್ ಲಾಂಚ್ ಆಗಿತ್ತು ಸದ್ಯ ದೀಪಾವಳಿಗೆ ಡಿಸೈರ್ ಲಾಂಚ್ ಆಗೋ ನಿರೀಕ್ಷೆ ಇದೆ ಸ್ವಿಫ್ಟ್ನಲ್ಲಿರೋ ನಲ್ಲಿರೋ ಸೀರೀಸ್ ಇಂಜಿನ್ ಇಲ್ಲೂ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ ಸದ್ಯ ಇದರ ಅಫಿಷಿಯಲ್ ಲುಕ್ ಅನ್ನ ಕೂಡ ಮಾರುತಿ ರಿವೀಲ್ ಮಾಡಿಲ್ಲ ಆದ್ರೆ ಆಲ್ಮೋಸ್ಟ್ ಫೋರ್ತ್ ಜನ್ ಸ್ವಿಫ್ಟ್ ಅನ್ನೇ ಯಾವುದೇ ಡೌಟ್ ಇಲ್ಲ ಬೆಲೆ ಕೂಡ ಏಳು ಲಕ್ಷ ರೂಪಾಯಿಯಿಂದ ಸ್ಟಾರ್ಟ್ ಆಗೋ ನಿರೀಕ್ಷೆ ಇದೆ ಬಹು ನಿರೀಕ್ಷಿತ ಎಂ ಜಿ ವಿಂಡ್ಸರ್ ಇವಿ ಬಗ್ಗೆ ನೋಡೋಕೆ ಮುಂಚೆ ಕಾರ್ಗಳ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ಡೀಲರ್ಶಿಪ್ ಕಡಿಮೆ ರೇಟ್ ನಲ್ಲಿ ನಿಮಗೆ ಆನ್ಲೈನ್ ಮೋಟಾರ್ ಇನ್ಶೂರೆನ್ಸ್ ಸಿಗುತ್ತೆ ದೊಡ್ಡ ಡಿಸ್ಕೌಂಟ್ ಒಂದಿಗೆ ಸಿಗುತ್ತೆ ಹೊಸ ಕಾರುಗಳಿಗೆ ನೀವು ಆನ್ಲೈನ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಡಿಪೆಂಡಿಂಗ್ ಅಪಾನ್ ನಿಮ್ಮ ಕಾರ್ ಮಾಡೆಲ್ ನಲವತ್ತು ಸಾವಿರ ರೂಪಾಯಿವರೆಗೂ ಉಳಿತಾಯ ಮಾಡ್ಬೋದು ಇಪ್ಪತ್ತೊಂದಕ್ಕೂ ಅಧಿಕ ಕಂಪನಿಗಳ ಪ್ರೀಮಿಯಂ ಕಂಪೇರ್ ಮಾಡ್ಬೋದು ಬಹಳ ಈಸಿ ಕ್ಲೇಮ್ ಸೆಟಲ್ಮೆಂಟ್ ಪ್ರೋಸೆಸ್ ಇರುತ್ತೆ ಕ್ಯಾಶ್ಲೆಸ್ ಕ್ಲೇಮ್ ಹಳೆ ಕಾರುಗಳಿಂದ ಎನ್ ನೋ ಕ್ಲೇಮ್ ಬೋನಸ್ ಇರುತ್ತಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡೋ ಫೆಸಿಲಿಟಿ ಕೂಡ ಇರುತ್ತೆ ಪೇ ಆ್ಯಸ್ ಯು ಡ್ರೈವ್ ಪ್ಲಾನ್ಗಳಲ್ಲಿ ಎಷ್ಟು ಕಿಲೋಮೀಟರ್ ವಾಹನ ಚಲಾವಣೆ ಮಾಡ್ತೀರೋ ಅಷ್ಟಕ್ಕೆ ಇನ್ಶೂರೆನ್ಸ್ ತಗೊಳ್ಳೋಕ್ಕೂ ಆಪ್ಷನ್ ಇರುತ್ತೆ ಹೆಚ್ಚಿನವರು ವರ್ಷಕ್ಕೆ ಹತ್ತಿಪ್ಪತ್ತು ಸಾವಿರ ಕಿಲೋಮೀಟರ್ ಕಾರ್ ಓಡಿಸಿದ್ರು ಹೆಚ್ಚಿನ ಪ್ರೀಮಿಯಂ ಕಟ್ತಾ ಇರ್ತಾರೆ ವರ್ಷಕ್ಕೆ ಹತ್ತು ಸಾವಿರ ಓಡಿಸ್ದಿರೋರ ಸಂಖ್ಯೆನೇ ಜಾಸ್ತಿ ಇದೆ ಪ್ರೀಮಿಯಂ ಇನ್ನಷ್ಟು ಕಮ್ಮಿ ಆಗೋದ್ರಿಂದ ಅಂತವರಿಗೆ ಯೂಸ್ ಆಗುತ್ತೆ ಏನೋ ಝೀರೋ ಡಿಪ್ರಿಸಿಯೇಷನ್ ಕವರ್ ಇನ್ ವಾಯ್ಸ್ ಪ್ರೊಟೆಕ್ಷನ್ ಇಂಜಿನ್ ಪ್ರೊಟೆಕ್ಷನ್ ಟೈರ್ ಕವರ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೀ ಹಾಗೂ ಆ್ಯಡ್ ಆನ್ ಗಳಿಗೂ ಕವರ್ ಅಗತ್ಯಕ್ಕೆ ತಕ್ಕ ಆಡ್ ಆನ್ ಪ್ಯಾಕೇಜ್ ಆಪ್ಷನ್ ಆಗಿ ನೀವು ತಗೋಬೋದು ಹೊಸ ಕಾರ್ಗಳಿಗೆ ಒನ್ ಪ್ಲಸ್ ತ್ರೀ ಪಾಲಿಸಿ ಅಡಿಯಲ್ಲಿ ಒಂದು ವರ್ಷಗಳ ಓನ್ ಡ್ಯಾಮೇಜ್ ಪಾಲಿಸಿ ಹಾಗೂ ಮೂರು ವರ್ಷಗಳ ಥರ್ಡ್ ಪಾರ್ಟಿ ಪ್ಲಾನ್ ಸಿಗುತ್ತೆ ಕ್ಲೇಮ್ ಅಶೂಡ್ ಜಿ ಎಸ್ ಟಿ ರಿಜಿಸ್ಟರ್ಡ್ ಗ್ಯಾರೇಜ್ಗಳಲ್ಲಿ ಕ್ಯಾಶ್ಲೆಸ್ ಕ್ಲೇಮ್ ಗ್ಯಾರಂಟಿ ಇದೆ ಕ್ಲೇಮ್ ಪ್ರೋಸೆಸ್ ಈಸಿ ಮಾಡೋಕೆ ಡೆಡಿಕೇಟೆಡ್ ಕ್ಲೇಮ್ ಮ್ಯಾನೇಜರ್ ರಿಪೇರಿ ವಾರಂಟ್ ಸಿಗುತ್ತೆ ನೀವು ಬೇಕಾದ್ರೆ ಕಂಪೇರ್ ಮಾಡಿ ಡೀಲರ್ಶಿಪ್ ಅಲ್ಲಿ ಕೊಡೋ ಕಾಸ್ಟ್ ಎಷ್ಟಿರುತ್ತೆ ಇನ್ಶೂರೆನ್ಸ್ ನಾವಿಲ್ಲಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಕೊಟ್ಟಿರೋ ಆನ್ಲೈನ್ ಬೈ ಮಾಡೋ ಲಿಂಕ್ ನಲ್ಲಿ ಎಲ್ಲ ಕಂಪೇರ್ ಮಾಡಿ ಬೈ ಇಲ್ಲಿ ರೇಟ್ ಎಷ್ಟಿರುತ್ತೆ ನೀವು ಡಿಫ್ರೆನ್ಸ್ ಚೆಕ್ ಮಾಡಿ ನೋಡಿ ಡೀಲರ್ಶಿಪ್ ಕಮ್ಮಿ ಬೆಲೆಯಲ್ಲಿ ಮತ್ತಷ್ಟು ಈಸಿ ಕ್ಲೇಮ್ ಸೆಟಲ್ಮೆಂಟ್ ಎಕ್ಸ್ಪೀರಿಯನ್ಸ್ ನೊಂದಿಗೆ ನಿಮಗೆ ಇಲ್ಲಿ ಪಾಲಿಸಿ ಸಿಗುತ್ತೆ ಹೊಸ ಕಾರ್ ಗಳಿಗೆ ಡೀಲರ್ಶಿಪ್ಗಳಲ್ಲಿ ಇನ್ಶೂರೆನ್ಸ್ ತಗೊಳ್ಳೋದು ಮ್ಯಾಂಡೇಟರಿ ಅಲ್ಲ ಶೋರೂಮಿಂದ ಬರ್ಬೇಕಾದ್ರೆ ಇನ್ಶೂರೆನ್ಸ್ ಅಲ್ಲೇ ಮಾಡಿಸ್ಕೊಂಡ್ ಬರಬೇಕು ಅಂತಿಲ್ಲ ನೀವು ಆನ್ಲೈನ್ ಅಲ್ಲಿ ಆರಾಮಾಗಿ ನೀವು ಮಾಡಿಸ್ಕೋಬಹುದು ಹಳೆ ವಾಹನಗಳ ಇನ್ಶೂರೆನ್ಸ್ ರಿನ್ಯೂವಲ್ಗೂ ಕೂಡ ಡೀಲರ್ಶಿಪ್ ತನಕ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಕೂತಲ್ಲೇ ನಿಮ್ಮ ವಾಹನದ ಡೀಟೇಲ್ಸ್ ಹಾಕಿ ಬೇಕಾದ ಪ್ಲಾನ್ ಸೆಲೆಕ್ಟ್ ಮಾಡ್ಕೋಬಹುದು ಈಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಕಾರ್ ಕಂಪನಿಗಳು ಗ್ರಾಹಕರಿಗೆ ಹಲವು ಡಿಸ್ಕೌಂಟ್ಸ್ ಕೂಡ ಕೊಡ್ತಿದ್ದಾರೆ ಆ ಡಿಸ್ಕೌಂಟ್ಸ್ ಜೊತೆಗೆ ಇನ್ಶೂರೆನ್ಸ್ ಅಪ್ ಟು ಫೋರ್ಟಿಂಡ್ ರುಪೀಸ್ ನೀವು ಉಳಿತಾಯ ಮಾಡೋಕೆ ಅವಕಾಶ ಇರುತ್ತೆ ಹೊಸ ಕಾರ್ ತಗೊಳ್ತಿರೋರು ಮತ್ತು ಆಲ್ರೆಡಿ ಇರೋ ಕಾರ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸೋರು ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಮಿಸ್ ಮಾಡದೆ ಚೆಕ್ ಮಾಡಿ ದೊಡ್ಡ ಸೇವಿಂಗ್ಸ್ ಮಾಡೋಕೆ ನಿಮಗೆ ಅವಕಾಶ ಇದೆ ಬರ್ತಿವೆ ನಾಲ್ಕು ಹೊಸ ವಿಗಳು ಲಾಂಚ್ ಆಗ್ತಿರೋ ಹತ್ತು ಇಂಪಾರ್ಟೆಂಟ್ ಕಾರುಗಳಲ್ಲಿ ನಾಲ್ಕು ಇವಿಗಳಿವೆ ಇಲ್ಲಿ ಇವಿ ಅಡಾಪ್ಟಬಿಲಿಟಿ ಎಷ್ಟು ವೇಗವಾಗಿ ಶುರುವಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದು ಈ ಪೈಕಿ ಹೆಚ್ಚು ಸೌಂಡ್ ಮಾಡ್ತಿರೋದು ಎಂ ಜಿ ವಿಂಡ್ಸ್ ಹಾಗೂ ಡಿ ಎಂ ಸಿಕ್ಸ್ ಒಂದು ಕಂಪ್ಲೀಟ್ ಚೈನೀಸ್ ಕಾರ್ ಆದರೆ ಚೈನೀಸ್ ಕಾರ್ನ ತದ್ರೂಪ ಮೊದಲು ಬಿ ಡಿ ಎಂ ಸಿಕ್ಸ್ ನೋಡೋಣ ಇದು ಭಾರತದಲ್ಲಿ ಕಂಪನಿಯ ನಾಲ್ಕನೇ ಕಾರ್ ನೋಡೋಕೆ ಟೊಯೋಟಾ ಇನೋವಾ ಹಾಗೂ ಮಹೇಂದ್ರ ಮೊರಾಝೋಗಳ ಕ್ರಾಸ್ ಬ್ರೀಡ್ ತರ ಕಾಣೋ ಈ ವಿ ಈಗ ಆಲ್ರೆಡಿ ಭಾರತದಲ್ಲಿರೋ ಇ ಸಿಕ್ಸ್ ಯ ಫೇಸ್ ಲಿಫ್ಟ್ ಅಂದ ಹಾಗೆ ಫೇಸ್ ಲಿಫ್ಟ್ ಅಂದ್ರೆ ಕಾರ್ನ ಒಳಗೆ ಹಾಗೂ ಹೊರಗಿನ ಡಿಸೈನ್ ಟೆಕ್ನಾಲಜಿಗಳಲ್ಲಿ ಮಾಡೋ ಅಪ್ಡೇಟ್ ಹಳೆಯ ಮಾಡೆಲ್ ಗಳಿಗೆ ಲೇಟೆಸ್ಟ್ ಲುಕ್ ಫೀಚರ್ಸ್ ಕೊಟ್ಟು ಕೆಲವೊಮ್ಮೆ ಪರ್ಫಾರ್ಮೆನ್ಸ್ ಮೈಲೇಜ್ ಇಂಪ್ರೂವ್ ಕೂಡ ಮಾಡ್ತಾರೆ ಚುಚೂರು ಉದಾಹರಣೆಗೆ ಟಾಟಾ ನೆಕ್ಸ್ ಆನ್ ಹುಂಡೆ ಕ್ರೀಟಾಗಳ ಅಪ್ಡೇಟ್ ಫೇಸ್ ಲಿಫ್ಟ್ ಅಂತ ಕರೀತಾರೆ ಇನ್ನು ಬಿ ವೈ ಡಿ ಎಂ ಸಿಕ್ಸ್ ಒಂದು ಸೆವೆನ್ ಸೀಟರ್ ಪ್ರೀಮಿಯಂ ಎಂ ಪಿ ವಿ ಬಿ ವೈ ಡಿ ಇ ಎಂ ಪಿ ವಿ ಬರೋಬ್ಬರಿ ಐನೂರ ಮೂವತ್ತು ಕಿಲೋಮೀಟರ್ ರೇಂಜ್ ಕ್ಲೇಮ್ ಮಾಡ್ತಿದೆ ಇಂಡೋನೇಷ್ಯಾದಲ್ಲಿ ಲಾಂಚ್ ಆಗ್ತಿರೋ ಸೇಮ್ ವರ್ಷನ್ ಕಾರ್ ನ ಟೀಸರ್ ಲಾಂಚ್ ಆಗಿದೆ ಇದೇ ವರ್ಷ ಭಾರತದ ರೋಡಿಗಿಳಿಯೋ ನಿರೀಕ್ಷೆ ಇದೆ ಬಿ ಡಿ ಪ್ಯೂರ್ ಚೈನೀಸ್ ಕಾರ್ ಆದರೆ ಚೈನೀಸ್ ಕಾರ್ನ ತದ್ರೂಪ ಅಂತ ನಾವು ಹೇಳಿದ್ದು ಎಂಜಿ ವಿಂಡ್ಸರ್ ಎವಿಯನ್ನ ಯಾಕಂದ್ರೆ ಎಂ ಜಿ ಚೀನಾ ಸೇರಿದ ಹಾಗೆ ವಿದೇಶಿ ಮಾರ್ಕೆಟ್ಗಳಲ್ಲಿ ಓಲಿಂಗ್ ಬ್ರ್ಯಾಂಡ್ ಬ್ರಾಂಡ್ ಅಡಿಯಲ್ಲಿ ಸೇಲ್ ಮಾಡ್ತಿರೋ ಕ್ಲೌಡ್ ಎವಿಯನ್ನ ವಿಂಡ್ಸರ್ ಹೆಸರಲ್ಲಿ ಭಾರತದಲ್ಲಿ ತರ್ತಾ ಇದೆ ಎಂಜಿ ಈ ಕಾರನ್ನ ಸಿ ಅಥವಾ ಕ್ರಾಸ್ ಓವರ್ ಯುಟಿಲಿಟಿ ವೆಹಿಕಲ್ ಅಂತ ಕರೀತಾ ಇದೆ ಈ ಕಾರ್ ನ ರೇಟ್ ವಿತ್ ಬ್ಯಾಟರಿ ಹನ್ನೆರಡರಿಂದ ಹದಿನೆಂಟು ಲಕ್ಷ ರೂಪಾಯಿ ಇರುತ್ತೆ ಐನೂರು ಕಿಲೋಮೀಟರ್ಗೂ ಅಧಿಕ ರೇಂಜ್ ಅನ್ನು ಕ್ಲೇಮ್ ಮಾಡ್ತಿದ್ದಾರೆ ಕ್ರೆಟಾ ಸೆಲ್ಟೋಸ್ ನೆಕ್ಸಾನ್ ಗಳಿಗಿಂತ ಸ್ಪೇಷಿಯಸ್ ಆಗಿದೆ ಆದ್ರೆ ಸದ್ಯ ಭಾರತೀಯರು ಬಾಕ್ಸಿ ಶೇಪ್ ನ ಎಸ್ ಗಳನ್ನ ಇಷ್ಟಪಡುತ್ತಿರುವುದರಿಂದ ಎಂಪಿ ರೀತಿಯ ಸೆಲ್ಲಿಂಗ್ ಇರೋ ಈ ಕಾರ್ ವರ್ಕ್ ಆಗುತ್ತಾ ನೋಡ್ಬೇಕು ಆದ್ರೆ ಬಹಳ ಮಾಡ್ರನ್ ಲುಕ್ ಇದೆ ಎಂಜಿ ಜಿ ಇವಿ ಗಳಿಗೆ ದೊಡ್ಡ ಮೊಮೆಂಟಮ್ ಕೊಡೋ ಶಕ್ತಿ ಇರೋ ಕಾರ್ ಇದು ಸೆಪ್ಟೆಂಬರ್ ಹನ್ನೊಂದರಿಂದಲೇ ಕಾರ್ ನ ಸೇಲ್ಸ್ ಕೂಡ ಶುರುವಾಗಿದೆ ಬ್ಯಾಟರಿ ರೆಂಟಲ್ ಸಿಸ್ಟಮ್ ಕೂಡ ತರ್ತೀವಿ ಅಂತ ಜೋರಾಗಿ ಹೈಪ್ ಕ್ರಿಯೇಟ್ ಮಾಡಿಸಿದ್ದಾರೆ ಇವರು ಏನೋ ಮೂರನೇ ಇವಿ ಮಹೀಂದ್ರ ಎಕ್ಸಿ ತ್ರೀ ಎಕ್ಸ್ ಓ ಇವಿ ಈ ಕಾರು ಎರಡು ಕಾರ್ಗಳ ಮಿಕ್ಸ್ಡ್ ವರ್ಷನ್ ಹೆಸರು ಹೇಳುವಂತೆ ಇತ್ತೀಚೆಗಷ್ಟೇ ಲಾಂಚ್ ಆಗಿದ್ದ ಎಕ್ಸ್ ವಿಕ್ಸ್ ಫೋ ನ ಇವಿ ವರ್ಷನ್ ಇದು ಮಹೀಂದ್ರ ತನ್ನ ಎಕ್ಸ್ವಿ ತ್ರೀ ಹಂಡ್ರೆಡ್ ಕಾರ್ ಗೆ ಹೊಸ ಲುಕ್ ಕೊಟ್ಟು ತ್ರೀ ಎಕ್ಸ್ ಓ ಹೆಸರಲ್ಲಿ ಲಾಂಚ್ ಮಾಡಿತ್ತು ಬಹಳ ಡಿಫರೆಂಟ್ ಡಿಸೈನ್ ಲ್ಯಾಂಗ್ವೇಜ್ ಜೊತೆ ತ್ರೀ ಎಕ್ಸ್ ಒ ಬಂತು ಇನ್ ಫ್ಯಾಕ್ಟ್ ಸೆಗ್ಮೆಂಟಲ್ಲೇ ಹೆಚ್ಚು ಪವರ್ ಇರೋ ಕಾರ್ ಇದು ಲುಕ್ ಆ್ಯಂಡ್ ಫೀಲ್ ಕೂಡ ತುಂಬಾ ಜನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಇದೆ ಥ್ರೀ ಎಕ್ಸ್ ಒಗೆ ಮಹೀಂದ್ರ ತನ್ನ ಎಕ್ಸ್ ವಿ ಫೋರ್ ಅಂಡ್ರೆಡ್ ಇವಿಯ ಬ್ಯಾಟ್ರಿ ಫಿಟ್ ಮಾಡಿ ಹೊಸ ಇ ವಿ ತರ್ತಾ ಇದೆ ಬಾನ್ ಎಲೆಕ್ಟ್ರಿಕ್ ಕಡೆ ಹೋಗ್ತಾ ಇರೋ ಮಹೀಂದ್ರಾಗೆ ಈ ಕಾರ್ ಇನ್ನೊಂದು ಮೈಲ್ ಸ್ಟೋನ್ ಆಗುತ್ತೆ ದೀಪಾವಳಿ ಒಳಗೆ ಈ ಕಾರ್ ಗಳಲ್ಲಿ ಬರೋ ನಿರೀಕ್ಷೆ ಇದೆ ಇನ್ನು ನಾಲ್ಕನೇ ಇವಿ ಕೊರಿಯನ್ ಕಂಪನಿ ಕಿಯಾದ ಇವಿ ನೈನ್ ಅಕ್ಟೋಬರ್ ಒಂಬತ್ತನೇ ತಾರೀಕು ಲಾಂಚ್ ಆಲ್ ಎಲೆಕ್ಟ್ರಿಕ್ ಫುಲ್ ಸೈಜ್ ಲಕ್ಸುರಿ ಎಸ್ ವಿ ಇದು ಜೊತೆಗೆ ಕಿಯಾ ಕಂಪನಿಯ ಫ್ಲಾಗ್ಶಿಪ್ ಎಸ್ ವಿ ಕೂಡ ಈ ಕಾರು ಭಾರತದಲ್ಲಿ ತಯಾರಾಗಲ್ಲ ನೇರವಾಗಿ ಇಂಪೋರ್ಟೆಡ್ ವರ್ಷನ್ ಗ್ರಾಹಕರಿಗೆ ಸಿಗುತ್ತೆ ಕಿಯಾ ಕ್ಯಾರೆನ್ಸ್ ರೀತಿಯೇ ಸೆವೆನ್ ಸೀಟರ್ ಎಸ್ ವಿ ಇದು ಕ್ಯಾರೆನ್ಸ್ ಗಿಂತ ಬಾಕ್ಸಿ ಹಾಗೂ ಸ್ಪೇಷಿಯಸ್ ಆಗಿರುತ್ತೆ ಬರೋಬ್ಬರಿ ಐನೂರ ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಕಿಯಾ ಹೇಳ್ತಾ ಇದೆ ಜೊತೆಗೆ ಮುನ್ನೂರೈವತ್ತು ಕಿಲೋ ವ್ಯಾಟ್ ಬ್ಯಾಟರಿ ಮೂಲಕ ಇಪ್ಪತ್ನಾಲ್ಕು ನಿಮಿಷಗಳಲ್ಲಿ ಹತ್ತು ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ಗೆ ಗೆ ಚಾರ್ಜ್ ಮಾಡೋ ಎಬಿಲಿಟಿ ಇದೆ ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಪ್ಯಾಕೇಜ್ ಆಗಿರೋದ್ರಿಂದ ಇದರ ಬೆಲೆ ತೊಂಬತ್ತು ಲಕ್ಷ ರೂಪಾಯಿಂದ ಒಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿ ರೇಂಜ್ ನಲ್ಲಿ ದುಬಾರಿ ಆಗೋ ನಿರೀಕ್ಷೆ ಇದೆ ದೈತ್ಯ ಕಾರ್ನಿವಾಲ್ಗೆ ಗೆ ಹೊಸ ರೂಪ ಸ್ನೇಹಿತರೆ ಕಿಯಾ ಹುಂಡೆ ಗ್ರೂಪ್ ನ ಭಾಗನೇ ಇದು ಅವರ ಸಿಸ್ಟರ್ ಕಂಪನಿ ಇದು ಸೊ ಇದೇ ಕಿಯಾದ ಮತ್ತೊಂದು ಕಾರ್ ಇದು ವಿ ನೈನ್ ಜೊತೆಗೆ ಕಿಯಾದ ದೈತ್ಯ ಮಲ್ಟಿ ಯುಟಿಲಿಟಿ ವೆಹಿಕಲ್ ಎಂ ಯು ಕಾರ್ನಿವಲ್ನ ನಾಲ್ಕನೇ ಜನರೇಷನ್ ಭಾರತಕ್ಕೆ ಬರ್ತಾ ಇದೆ ಸ್ಪೇಸ್ ಹಾಗೂ ಲಕ್ಸುರಿಗೆ ಈ ಕಾರು ಫೇಮಸ್ ಲಿಮೋಜಿನ್ ಅಂತ ಅವರು ಕರೀತಾ ಇದ್ದಾರೆ ಇದರ ಶೋರೂಮ್ ರೇಟ್ ಲಕ್ಷ ರೂಪಾಯಿ ಆಸು ಪಾಸು ಇರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಬುಕಿಂಗ್ಸ್ ಕೂಡ ಓಪನ್ ಮಾಡಿದ್ದಾರೆ ಎರಡು ಪಾಯಿಂಟ್ ಎರಡು ಲೀಟರ್ ನ ಡೀಸೆಲ್ ಎಂಜಿನ್ ಒನ್ ನೈಂಟಿ ಒನ್ ಬಿ ಎಚ್ ಪಿ ಶಕ್ತಿ ಹಾಗೂ ಫೋರ್ ಫೋರ್ಟಿ ಒನ್ ಎನ್ಎಂ ಟಾಕ್ ಉತ್ಪತ್ತಿ ಮಾಡುತ್ತೆ ಕಾರನ ಹೊರಗೆ ಹಾಗೂ ಒಳಗೆ ಡಿಸೈನ್ ಎಲಿಮೆಂಟ್ಸ್ ನಲ್ಲಿ ಹಲವು ಬದಲಾವಣೆ ಇರುತ್ತೆ ಟೊಯೋಟಾ ಹೈಕ್ರಾಸ್ ಇನೋವಾ ಕ್ರಿಸ್ಟಾ ಎಂಜಿ ಗ್ಲಾಸ್ಟರ್ ಮುಂತಾದ ವಿ ಎಸ್ ಯುವ ಗಳಿಗೆ ಕಾರ್ನಿವಲ್ ಕಾಂಪಿಟೇಷನ್ ಕೊಡೋ ನಿರೀಕ್ಷೆ ಇದೆ ಬುಕಿಂಗ್ ಶುರುವಾದ ಮೊದಲ ದಿನವೇ ಸಾವಿರದ ಯೂನಿಟ್ ಗಳು ಭಾರತದಲ್ಲಿ ಬುಕ್ ಆಗಿದೆ ಸಿ ಎನ್ ಜಿ ಅಭಿಮಾನಿಗಳಿಗೆ ಟಾಟಾ ಹೊಸ ಗಿಫ್ಟ್ ಇತ್ತೀಚೆಗೆ ಸಿ ಎನ್ ಜಿ ಕಾರ್ ಗಳ ಬಳಕೆ ಜಾಸ್ತಿ ಆಗ್ತಿದೆ ಎನ್ ಜಿ ಬೈಕ್ ಗಳು ಬಂದಿವೆ ಬಜಾಜ್ ನೀವು ನೋಡಿರಬಹುದು ಪೆಟ್ರೋಲ್ ಡೀಸೆಲ್ ಬೆಲೆಯಿಂದ ಬೇಸುತ್ತಿರೋ ಜನಕ್ಕೆ ಅದರಲ್ಲೂ ನಗರವಾಸಿಗಳಿಗೆ ಸಿ ಎನ್ ಜಿ ತುಂಬಾ ಯೂಸ್ಫುಲ್ ಆಗುತ್ತೆ ಟಾಟಾ ಟಿಯಾಗೋ ಟಿಗೋರ್ ಪಂಚ್ ಆಲ್ಟ್ರೋಸ್ಗಳ ನಂತರ ನೆಕ್ಸಾನ್ ಸಿ ಎನ್ ಜಿ ಬರ್ತಾ ಇದೆ ಸೊ ನೆಕ್ಸಾನ್ ಈಗ ಪೆಟ್ರೋಲ್ ಡೀಸೆಲ್ ಇವಿ ಹಾಗೂ ಎನ್ ಜಿ ಎಲ್ಲಾ ಫ್ಯೂಲ್ ಆಪ್ಷನ್ಸ್ ಸಿಗ್ತಾ ಇದೆ ಹಬ್ಬದ ನೆಕ್ಸಾನ್ ಸಿ ಎನ್ ಜಿ ಅವೈಲೇಬಲ್ ಆಗುತ್ತೆ ಈಗ ಆಲ್ರೆಡಿ ನೆಕ್ಸಾನ್ ನಲ್ಲಿರೋ ಒನ್ ಪಾಯಿಂಟ್ ಟೂ ಲೀಟರ್ ಟರ್ಬೋಚ ಪೆಟ್ರೋಲ್ ಇಂಜಿನ್ ಜೊತೆಗೆ ಎನ್ ಜಿ ವರ್ಷನ್ ಬರುತ್ತೆ ಜೀಪ್ ಕಾಂಪಾಸ್ ಫೇಸ್ ಲಿಫ್ಟ್ ಟಾಟಾ ಹ್ಯಾರಿಯರ್ ನ ಕಸಿನ್ ಬ್ರದರ್ ಜೀಪ್ ಕಾಂಪಾಸ್ ನ ಮಚ್ ಅವೇಟೆಡ್ ಫೇಸ್ ಲಿಫ್ಟ್ ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ ಮಿಡ್ ಸೈಜ್ ಎಸ್ ಯು ನಲ್ಲಿ ರಿಯಲ್ ಎಸ್ ಅಬಿಲಿಟಿ ಇರೋ ಕೆಲವೇ ಕೆಲವು ಎಸ್ ಯುವಗಳಲ್ಲಿ ಕಾಂಪಾಸ್ ಕೂಡ ಒಂದು ಜೀಪ್ ಈಗ ಹೊಸ ಸ್ಟೈಲಿಂಗ್ ಅಪ್ಡೇಟೆಡ್ ಇಂಟೀರಿಯರ್ ಹಾಗೂ ಬಹುಶಃ ಹೊಸ ಇಂಜಿನ್ ಆಪ್ಷನ್ಗಳಲ್ಲಿ ಕಂಪಸ್ ಬರುತ್ತೆ ಜೀಪ್ ಕಂಪನಿ ತನ್ನ ಮೆರಿಡಿಯನ್ ಫೇಸ್ ಲಿಫ್ಟ್ ಟೀಸರ್ ಅನ್ನು ಇತ್ತೀಚೆಗೆ ರಿಲೀಸ್ ಮಾಡಿತು ಹೊಂಡೆ ಅಲ್ಕಜಾ ಫೇಸ್ ಲಿಫ್ಟ್ ಹುಂಡೆ ಕ್ರಿಟಾದ ಸೆವೆನ್ ಸೀಟರ್ ವರ್ಷನ್ ಆಲ್ಕಝಾರ್ ನ ಫೇಸ್ ಲಿಫ್ಟ್ ಈಗ ಆಲ್ರೆಡಿ ಲಾಂಚ್ ಆಗಿದೆ ಇತ್ತೀಚೆಗೆ ಹುಂಡೆ ಕ್ರಿಟಾ ಮೂರನೇ ಜನರೇಷನ್ ಕಾರ್ ಅನ್ನ ಲಾಂಚ್ ಮಾಡಿತ್ತು ಇದು ಪಾಪ್ಯುಲರ್ ಕಾರ್ ಮಿಡ್ ಸೈಜ್ ಎಸ್ ಯುವಿ ಗಳಲ್ಲಿ ಬೆಸ್ಟ್ ಸೆಲಿಂಗ್ ಹಾಗೂ ಎಸ್ವಿ ಪ್ರಿಯರ ಫೇವರೇಟ್ ಕಾರ್ ಅದರ ಎನ್ ಲೈನ್ ಕೂಡ ಸ್ಪೋರ್ಟಿ ವರ್ಷನ್ ಕೂಡ ಲಾಂಚ್ ಮಾಡಿ ಆಗಿದೆ ಈಗ ಅಲ್ಕಜಾರ್ ನಲ್ಲೂ ಕೂಡ ಕ್ರಿಟಾದ ಬೇಸಿಕ್ ಫಾರ್ಮುಲಾಗಳನ್ನ ಕ್ಯಾರಿ ಮಾಡಲಾಗಿದೆ ಡಿಸೈನ್ ಅಲ್ಲಿ ಅಪ್ಡೇಟ್ ಮಾಡಲಾಗಿದೆ ಆಲ್ರೆಡಿ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲ್ ಹಾಗೂ ಡೀಸೆಲ್ ಟಬೋ ಚಾರ್ಜ್ ಎಂಜಿನ್ ಗಳು ಅಲ್ಕಾರ್ ನಲ್ಲೂ ಕೂಡ ಕಂಟಿನ್ಯೂ ಆಗಲಿದೆ ಲೆವೆಲ್ ಟು ಏಡಾಸ್ ಫೀಚರ್ಸ್ ಈ ನಲ್ಲಿ ಇರುತ್ತೆ ತರ್ಡ್ ಡ್ರೋನ್ ಅಲ್ಲಿ ಸಿಕ್ಕಾಪಟ್ಟೆ ಇನೋವಾ ರೇಂಜ್ಗೆಲ್ಲ ಜಾಗ ಇರಲ್ಲ ಆದ್ರೆ ಚಿಕ್ಕ ಫ್ಯಾಮಿಲಿಗೆ ಲಾಸ್ಟ್ ಸೀಟ್ ನಲ್ಲಿ ಮಕ್ಕಳನ್ನು ಕೂತ್ಕೊಂಡು ಹೋಗೋರಿಗೆ ಫಸ್ಟ್ ಮತ್ತು ಸೆಕೆಂಡ್ ರೋ ನಲ್ಲಿ ಅಡಲ್ಟ್ಸ್ ಕೂತ್ಕೊಂಡು ತರ್ಡ್ ರೋ ನಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋರಿಗೆ ಯೂಸ್ಫುಲ್ ಆಗ್ಬೋದು ಮರ್ಸಿಡೀಸ್ ಬೆನ್ಸ್ ಇ ಕ್ಲಾಸ್ ಅಕ್ಟೋಬರ್ ಅಂತ್ಯದಲ್ಲಿ ಮರ್ಸಿಡೀಸ್ ಬೆನ್ಸ್ ಇ ಕ್ಲಾಸ್ ನ ಸಿಕ್ಸ್ ಜನ್ರೇಷನ್ ಲಕ್ಷುರಿ ಸಿಡಾನ್ ಲಾಂಚ್ ಆಗ್ತಾ ಇದೆ ಹೆಸರಿಗೆ ಮಾತ್ರ ಇ ಕ್ಲಾಸ್ ಆದರೆ ಇದು ಇ ವಿ ಅಲ್ಲ ಪೆಟ್ರೋಲ್ ಹಾಗೂ ಡೀಸೆಲ್ ವೇರಿಯಂಟ್ಗಳಲ್ಲಿ ಇ ಕ್ಲಾಸ್ ಬರ್ತಾ ಇದೆ ವಿಶೇಷ ಅಂದ್ರೆ ರೈಟ್ ಹ್ಯಾಂಡ್ ಡ್ರೈವಿಂಗ್ ಇರೋ ದೇಶಗಳ ಪೈಕಿ ಭಾರತಕ್ಕೆ ಮಾತ್ರ ಈ ಕಾರ್ ಬರ್ತಿರೋದು ಬಿಟ್ಟರೆ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಇರೋ ದೇಶಗಳಲ್ಲಿ ಮಾತ್ರ ಈ ಕಾರ್ ಸೇಲ್ ಆಗ್ತಿರೋದು ಹಾಗೆ ಮರ್ಸಿಡೀಸ್ ಕಾರ್ಗಳ ಪೈಕಿ ಅತಿ ಹೆಚ್ಚು ಸೇಲ್ ಆಗ್ತಿರೋ ಕಾರ್ಗಳಲ್ಲಿ ಕ್ಲಾಸ್ ಕೂಡ ಒಂದು ಈಗ ಹೆಚ್ಚು ಉದ್ದ ಹೆಚ್ಚು ವೀಲ್ ಬೇಸ್ ಹಾಗೂ ಹೆಚ್ಚು ಸ್ಪೇಸ್ ಹಾಗೂ ಟೆಕ್ನಾಲಜಿಯೊಂದಿಗೆ ಕಾರ್ ಬರ್ತಾ ಇದೆ ಇದರ ಬೆಲೆ ಸುಮಾರು ಲಕ್ಷ ರೂಪಾಯಿಯಿಂದ ಶುರುವಾಗುವ ನಿರೀಕ್ಷೆ ಇದೆ ಫ್ರೆಂಡ್ಸ್ ಇದಾಗಿತ್ತು ಫೆಸ್ಟಿವ್ ಸೀಸನ್ ಅಲ್ಲಿ ಆಗ್ತಿರೋ ಹೊಸ ಕಾರ್ಗಳ ಸುರಿಮಳೆಯನ್ನ ನಿಮಗೂ ಕೂಡ ತಲುಪಿಸುವ ಪ್ರಯತ್ನ ಆಸಕ್ತರು ಇದ್ರ ಕಡೆ ಒಂದ್ ರೌಂಡ್ ಕಣ್ಣಾಯಿಸಬಹುದು ಮತ್ತಷ್ಟು ರಿಸರ್ಚ್ ನೀವು ಮಾಡ್ಕೋಬಹುದು ತಗೊಳ್ಳೋ ಪ್ಲಾನ್ ಅಲ್ಲಿರುವವರು ಆಗ್ಲೇ ಹೇಳಿದ ಹಾಗೆ ಹೊಸ ಕಾರ್ಗಾಗಲಿ ಅಥವಾ ಹಳೆ ಕಾರ್ಗಾಗಲಿ ಇನ್ಶೂರೆನ್ಸ್ ಮಾಡಿಸೋಕೆ ವಿತ್ ಆನ್ಲೈನ್ ಡಿಸ್ಕೌಂಟ್ ದೊಡ್ಡ ಪ್ರಮಾಣದ ಸೇವಿಂಗ್ಸ್ ನೊಂದಿಗೆ ನೀವು ಮಾಡ್ಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ನೀವು ಚೆಕ್ ಮಾಡಬಹುದು ಕಂಪೇರ್ ಮಾಡಿ ಹಲವು ಪ್ರೊವೈಡರ್ಗಳದ್ದು ಕಂಪೇರ್ ಮಾಡಿ ನಿಮಗೆ ಬೇಕಾದ ಪ್ಲಾನ್ ಅನ್ನು ಕೆಲವೇ ಕ್ಲಿಕ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ